ಇವತ್ತು ರೈತನ ಮಕ್ಕಳು ರೈತನಾಗಿ ಉಳಿಯುವಂತೆ ಆಗಿದೆ. ಇವತ್ತು ಉದ್ಯೋಗ ಕಲಿತವನು ಇವತ್ತು ಪಕೋಡೆ ಮಾರಬೇಕಾದ ಸ್ಥಿತಿ ಬಂದಿದೆ. ಸರಿ, ಕಾಂಗ್ರೆಸ್ ಏನು ಮಾಡಿಲ್ಲ, ಈ ದೇಶದ ಜನ ಅವರಿಗೆ ಪ್ರಧಾನಿ ಪಟ್ಟ ಕೊಡ್ತು. ಇವತ್ತಿನ ದಿನ ನಾವು ಕೇಳ್ತೇವೆ, 10 ವರ್ಷ ಆಯ್ತು, ನೀವೇನು ಮಾಡಿರಿ ಈ ದೇಶಕ್ಕೆ? ಮೋದಿ ಅವರೇ, ನಿಮ್ಮ ಮನೆ ಬೆಳೆಸ್ಕೊಳ್ತಾರೆ ಹೊರತು ಜನಕ್ಕೆ ನೀವೆಲ್ಲೂ ಬೆಳೆಸಿಲ್ಲ, ನಿಮ್ಮ ಮನೆ ಬೆಳೀತಾ ಇದೆ. ಇದ್ದಂತ 5 ಗ್ಯಾರಂಟಿ ಅದ, ಜನಪರವಾದಂತ ಗ್ಯಾರಂಟಿ, ಅದಕ್ಕೆ ನಾವು ಸಪೋರ್ಟ್ ಕೊಡ್ತೇವೆ, ನಾವು ವಿರೋಧ ಮಾಡೋದಿಲ್ಲ. ಆದ್ರೆ ಬಿಜೆಪಿ ಉದ್ದೇಶಪೂರ್ವಕ ಅದು ಏನೇನೋ ಹೇಳ್ತಾ ಇರ್ತಾರೆ. ಈ 2000 ಎಲೆಕ್ಷನ್ನಲ್ಲಿ 14ರಿಂದ ನರೇಂದ್ರ ಮೋದಿ ಅವರು ಬಿಜೆಪಿಯ ಒಂದು ಆಸೆ ಆಕಾಂಕ್ಷೆ ನಾವೆಲ್ಲ ಇಟ್ಕೊಂಡಿದ್ದೇವೆ. ಒಂದು ಹೊಸ ಪಕ್ಷ ಅಂದರೆ ಬಿಜೆಪಿ ಬರ್ತಾ ಇದೆ. ಜನರಿಗೆ ಒಂದು ಮಾತು ಮೋದಿಯವರು ಹೇಳಿದರು, ನಾನು ಗೆದ್ದು ಬಂದರೆ ಕಪ್ಪು ಮಣಿ ಹಣ ಸುಸು ಬ್ಯಾಂಕಲ್ಲಿರುವಂಥ ಹಣವನ್ನು ತೆಗೆದುಕೊಂಡು ಬಂದು ಭಾರತೀಯನ ಪ್ರತಿಯೊಂದು ಅಕೌಂಟ್ಗೆ ನಾನು 15 ಲಕ್ಷ ರೂಪಾಯಿ ಹಾಕ್ತೇನೆ ಎಂಬುದಾಗಿ ಜನರಲ್ಲಿ ದೊಡ್ಡ ಆಸೆ ಮೂಡಿಸಿದ್ದಾರೆ. ಎರಡನೇದಾಗಿ, ನೀವು ಹಣನೂ ತರಲಿಲ್ಲ, 1 ರೂಪಾಯಿ ಅಕೌಂಟ್ ಆಗಲಿಲ್ಲ, ಸುಳ್ಳು ಅವಿಶ್ವಾಸನ ಕೊಟ್ಟು ಬೋಕಸ್ ಮಾಡಿದ್ದೀರಿ. ಎರಡನೇದಾಗಿ, ಉದ್ಯೋಗ ಕೊಡ್ತೀನಿ ಅಂತ ಹೇಳಿದಿರಿ, 1 ವರ್ಷಕ್ಕೆ 1 ಕೋಟಿ ಉದ್ಯೋಗ, 2 ಕೋಟಿ ಕೊಡ್ತೀನಿ ಅಂದ್ರಿ, 1-10 ಲಕ್ಷ ಉದ್ಯೋಗ ಕೊಡೋಕ್ಕಾಗಿಲ್ಲ. ಉದ್ಯೋಗ ಕೊಡಬೇಕಾದ್ರೆ ಕಂಪ್ನಿಗಳಲ್ಲಿ ಉದ್ಯೋಗ ಸಿಗ್ತಾವ ಅಂತ ಆಲೋಚನೆ ಮಾಡಿದ್ರಿ. ಕಂಪ್ನಿಗಳು ಇದ್ದಂಥ ಕಂಪ್ನಿಗಳು ನೀವು ಮಾರಿದ್ರಿ, ನಮ್ಮ ಉದ್ಯೋಗ ಎಲ್ಲಿದೆ ನಮ್ಮ ಮಕ್ಕಳಿಗೆ? ಇವತ್ತು ರೈತನ ಮಕ್ಕಳು ರೈತನಾಗಿ ಉಳಿಯುವಂತೆ ಆಗಿದೆ. ಇವತ್ತು ಉದ್ಯೋಗ ಕಲಿತವನು ಇವತ್ತು ಪಕೋಡೆ ಮಾರಬೇಕಾದ ಸ್ಥಿತಿ ಬಂದಿದೆ. ನೀವೇಳಿದ್ರೆ ಪಕೋಡೆ ಮಾರ್ರಿ, ಯಾಕೆ ಕಲಿಬೇಕವನಾಗಾದರೆ ಎಜುಕೇಷನ್? ಇವತ್ತು ನಾನು ಹೇಳ್ತೇನೆ, ನೀವು ಹೇಳಿದ ಪ್ರತಿಯೊಂದು ಸುಳ್ಳು ಬೋಕಸ್ಗಳಿಗೆ ನಾವು ಒಪ್ಪೋದಿಲ್ಲ. 2024ನೇ ಈ ಎಲೆಕ್ಷನಲ್ಲಿ ಖಂಡಿತವಾಗಿ ಕೇಂದ್ರದಲ್ಲಿರುವಂಥ BJP ಸರ್ಕಾರವನ್ನು ಸಂಪೂರ್ಣವಾಗಿ ಮಠಾರ ಮಲಗಿಸಿ ಅವ್ರಿಗೆ ಮನೆ ಕಳಿಸ್ತೇವೆ. ಧೂಳಿಪಟ ಮಾಡೋದಕ್ಕೆ ನಾವು ಜನ ತಯಾರಾಗಿದ್ದೇವೆ. ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಷಯ ನೋಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದ ಮಾನಕಾರಗಳಿಗೆ ಇವತ್ತು ತಿಳಿಸ್ತಾ ಇದ್ರಿ. ನೀವು ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಕಟ್ಟಿದ್ದಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಕಟ್ಟಿದ್ದು. ಇಸ್ಕೂಲ್ಗಳು ನೀವು ಕಟ್ಟಿದ್ದಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಕಟ್ಟಿದ್ದು. ಇವತ್ತು ಬಸ್ ಸ್ಟ್ಯಾಂಡ್ಗಳು ನೀವು ಕಟ್ಟಿದ್ದಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಕಟ್ಟಿದ್ದು. ಪ್ರತಿಯೊಂದು ಇವತ್ತು BSNL ಕಂಪ್ನಿಗಳು ಕೂಡ ಅದು ಕಾಂಗ್ರೆಸ್ ಸರ್ಕಾರ ಕಟ್ಟಿದ್ದು. ಇವತ್ತು BHL ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ಅವೆಲ್ಲವನ್ನು ಮಾರಿಬಿಟ್ಟಿದ್ರಿ. ಇವತ್ತು ಮಾರಿದ್ದನ್ನೇ ನೀವೇನು ಮಾಡ್ತಾ ಇದ್ರೆ, ಸುಣ್ಣ ಹಚ್ಚಿ ಅದನ್ನು ನೀವು ನಿಮ್ಮ ಹೆಸರು ಬೆಳೆಸ್ಕೊಳ್ತಾರೆ ಹೊರತು ಮೋದಿ ಅವರೇ, ನಿಮ್ಮ ಮನೆ ಬೆಳೆಸ್ಕೊಳ್ತಾರೆ ಹೊರತು ಜನಕ್ಕೆ ನೀವೆಲ್ಲೂ ಬೆಳೆಸಿಲ್ಲ, ನಿಮ್ಮ ಮನೆ ಬೆಳೀತಾ ಇದೆ. ಅಂಬಾನಿಯು ಮತ್ತು ಅದಾನಿ ನೋಡ್ರಿ, ಅವ್ರು ಎಲ್ಲೋ ಇದ್ದವ್ರಿಗೊತ್ತು. BJP ಸರ್ಕಾರ ಬಂದ ತಕ್ಷಣ ಅಂಬಾನಿ ಅದಾನಿ ಇವತ್ತು ಇಂಡಿಯಾದಲ್ಲೇ ದೊಡ್ಡ ಫೇಮಸ್, ದೊಡ್ಡ ಶ್ರೀಮಂತರಿಗೊತ್ತು. ಇವತ್ತು ಜಗತ್ತಿಗೆ 2nd-1st ಸ್ಥಾನದಲ್ಲಿದ್ದಾರೆ. ರೈಲ್ವೆಯನ್ನು ಮಾರಿದ್ಬಿಟ್ರಿ, ಪ್ರತಿಯೊಂದು ಮಾರಿದ್ರಿ. ಕಾಂಗ್ರೆಸ್ ಸರ್ಕಾರ ಇದಕ್ಕೋಸ್ಕರ ಭಾಳ ಪ್ರಯಾಸ ಪಟ್ಟಿದೆ, ಕಟ್ಟಿದೆ. ಆ ಕಟ್ಟಿದ್ದನ್ನು ನೀವು ಇವತ್ತು ಕೆಡುತ್ತಾ ಇದ್ದೀರಿ. ನಮಗೆ ಒಂದು ಹೇಳ್ತೇನೆ, ನೀವು ಕೆಡುವುದನ್ನು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಮಾಡಿದ ಕಾರ್ಯಗಳಿಗೆ ನೀವೆಲ್ಲ, ನಾನು ಮಾಡಿದ್ದೇನೆ ಸುಳ್ಳು ಬೋಕಸ್, ಅದು ಕೊಟ್ಟೇನೆ ಇದು ಕೊಟ್ಟೇನೆ ಏನು ಕೊಟ್ಟರು ಏನು ಕೊಡಲಿಲ್ಲ. ಇವತ್ತು ಒಂದು ನಿಮಗೆ ನಾವು ಜನರ ಮೂಲಕ ಇವತ್ತು ನಿಮ್ಗೆ ಎಚ್ಚರಿಸ್ತಾ ಇದ್ದೇವೆ. ನಿಮ್ಮ 10 ವರ್ಷ ಆಡಳಿತ ನೋಡಿ ಸಾಕಾಗಿದೆ, ಬೇಸತ್ತೋಗಿದ್ದೇವೆ. ನಿಮ್ಮನ್ನು ಗಂಟು ಮುಟ್ಟೆ ಕಟ್ಟಿ ನಿಮಗೆ ಮನೆ ಕಳಿಸಬೇಕು ನಿರ್ಧಾರ ಮಾಡಿದ್ದೇವೆ. ಅಲ್ಲೇ ಹೋಯ್ತು. ಇವತ್ತು ಉದ್ಯೋಗ ಬೇಕು, ಡೆವಲಪ್ಮೆಂಟ್ ಬೇಕು. ಇವತ್ತು ನಾವು ನಿಮಗೆ ಒಂದು ಹೇಳ್ತೇವೆ, ನಮಗೆ ಜನದಲ್ಲಿ ದೋಷ ಬಿಸ್ತಾ ಇದ್ರಿ, ಅಂದರೆ ಜನಕ್ಕೆ ಜನ ವಿರೋಧ. ಅಣ್ಣ ತಮ್ಮದ್ರಾಗ ನಾವು ಜೀವಿಸ್ತಾ ಇದ್ದೇವೆ. ಹಿಂದೂ ಮುಸ್ಲಿಂ ಇವತ್ತು ಹಿಂದೂ ಮುಸ್ಲಿಂ ಕತ್ರದಾಗಿಲ್ಲರಿ, ದೇಶ ಇವತ್ತು ಕತ್ರದಾಗ, ಇವತ್ತು ದೇಶ ಒಂದು ಆಪತ್ತಿನಲ್ಲಿದೆ. ಕಾರಣ ಗೊತ್ತಾ, ಹಿಂದೂ ಮುಸ್ಲಿಂ ಸಂತೋಷವಾಗಿದ್ದೇವೆ. ನೀವು ಮಾಡುವ ಕಾರ್ಯಗಳಿಂದ ನಮ್ಮ ದೇಶ ಆಪತ್ತಿನಲ್ಲಿ, ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಅದು ಒಂದು 10 ವರ್ಷ ಆಯಿತು, 10 ವರ್ಷದಲ್ಲಿ ನಾವೇನು ಮಾಡಿದ್ದೆವು, ಹಿಂದಕ್ಕೆ ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಅವರು ಪಾಠ ಕಲಿಬೇಕು ಇತಿಹಾಸ ಓದಿ. ಜವಾಹರಲಾಲ್ ನೆಹರು ಅಧಿಕಾರಕ್ಕೆ ಬಂದ ನಂತರ ಮಿಕ್ಸ್ಡ್ ಎಕಾನಮಿ, ನಂತರ ಸಮಾಜವಾದಿ ಸಿದ್ಧಾಂತ ಪ್ರಕಾರ ಅವ್ರು ಕೆಲಸ ಮಾಡ್ತಾ ನಮ್ಮ ದೇಶದ ಆಸ್ತಿ ಕ್ರಿಯೇಟ್ ಮಾಡಿದ್ರು. BHEL ಆಗಲಿ ಅಥವಾ ಗೋಲ್ಡ್ ಮೈನ್ಗಳಾಗಲಿ ಅಥವಾ ರೈಲ್ವೆ ಆಗಲಿ, ಇವೆಲ್ಲ ಮಾಡಿದ್ರು. ಇಂದಿರಾ ಗಾಂಧಿ ಅವ್ರು ಮುಂದೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಇದು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಒಳ್ಳೇದೇ ಆಗಿತ್ತು. ಆರ್ಡಿನರಿ ಜನರಿಗೆ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಬ್ಯಾಂಕ್ದಲ್ಲೆಲ್ಲ ಹೋಗುತ್ತೆ, ಲೋನ್ ಅದು ಸಿಗ್ತಾ ಇತ್ತು. ಆದರೆ ಅದೆಲ್ಲ ಮುಚ್ಚಿಟ್ಟು ಇವತ್ತು ನಮ್ಮ ದೇಶದ ಆಸ್ತಿ ಮಾರಾಟ ಮಾಡೋಂಥ ಜನ ಏನು ಬಂದವ, ಯಾಕಂದ್ರೆ ಮೊನಟೈಸೇಷನ್ ಅಂತ ಹೆಸರಿಟ್ಟಿರೋದು. ಮೊನಟೈಸೇಷನ್ದಾಗ ಏನದ, ರೋಡ್ ಮಾರ್ಲಿಕ್ಕೆ ಕೂಡ ತಯಾರಿ ಮಾಡಿದ್ದಾರೆ, ಬ್ಯಾಂಕ್ಗಳೆಲ್ಲ ಮಾರಕ್ಕೆ ತಯಾರಿ ಮಾಡಿದ್ದಾರೆ, BSNL ಆಲ್ರೆಡಿ ಬಲ್ಸ್ ಮಾಡಿಬಿಟ್ರು, LIC 50% ಮಾರಿದಾಗೆ. ಇಂಥ ದೊಡ್ಡ ದೊಡ್ಡ ಕಂಪ್ನಿ ಏನಿತ್ತು, 3 ಟೈಮ್ಸ್ ನಮಗೆ 24 ಗಂಟೆ ನೌಕರಿ ಸಿಕ್ತಿತ್ತು, ಆ ನೌಕರಿ ಅಂತ ಹೋಗ್ಬಿಡ್ತಾವೆ. ಈಗ ಖಾಸಗೀಕರಣ ಬಂತು, ಖಾಸಗೀಕರಣದಲ್ಲಿ ಭಾಳ ನುಕ್ಸಾನ ಆಗ್ತವೆ. ಮತ್ತು ನೀತಿ ಆಯೋಗ ಒಂದು ದೊಡ್ಡ ಡೈರೆಕ್ಷನ್, ಏನು ತಪ್ಪು ಡೈರೆಕ್ಷನ್ ಕೊಟ್ಟ ನಮ್ಮ ಸರ್ಕಾರಕ್ಕೆ. ಈ ನೀತಿ ಆಯೋಗ ಅಂದ್ರೆ ದೇಶನೇ ಬದಲಾಸ್ತೇವೆ ಅಂಬೋದು ಹೌದು. ಆ ಉದ್ದೇಶದಲ್ಲಿ ಅವ್ರು ಏನು ಮಾಡಿದ್ದಾರೆ, ಈ ದೇಶದಲ್ಲಿದ್ದಂಥ
ಡಿಸ್ಟಿಕ್ ಹಾಸ್ಪಿಟಲ್ಗಳು ಇಲ್ಲವ, ಅವು ಖಾಸಗೀಕರಣ ಮಾಡ್ಬೇಕಂತ ನಿರ್ಧಾರ ತಗೊಳ್ತಾರೆ. ಡಿಸ್ಟಿಕ್ ಹಾಸ್ಪಿಟಲ್ ಖಾಸಗೀಕರಣ ಆಗ ಆದ್ರೆ ಈ ಬಡವ ಜನರಿಗೆ ಎಲ್ಲಿ ಹೆಲ್ತ್ ಹೆಲ್ತ್ ಏನು ಸಮಸ್ಯೆ ಬಗೆಹರಿಯುತ್ತಿರಲಿ. ಯಾಕಂದ್ರೆ ಈಗಾಗಲೇ ನೋಡ್ತೇವೆ ಆಯುಷ್ಮಾನ್ ಭಾರತ ಯಾರಿಗೆ ಜನರಿಗೆ ಅನುಕೂಲ ಆಗಿಲ್ಲ. ಆದ್ರೆ ಏನು ಪ್ರೈವೇಟ್ ಏನು ಹಾಸ್ಪಿಟಲ್ ಇವೆ, ಏನು ಕಂಪ್ನಿ ಮಾಲಕರು ಇದ್ದಂಗೆ ಮಾರ್ವಾಡಿ ಎಲ್ಲ ನಡೆಸ್ತಾ ಇದ್ದಾರೆ, ಕೇಶವ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್, ಅವ್ರಿಗೆ ಫಾಯ್ದಾ ಇಲ್ಲ, ಇನ್ನೂ ಪಬ್ಲಿಕ್ ಫಾಯ್ದಾ ಇಲ್ಲ. ಎಜುಕೇಷನ್ ಫಂಡ್ ಕಡಿಮೆ ಮಾಡಿದ್ದಾರೆ, ಎಜುಕೇಷನ್ ಬಜೆಟಲ್ಲಿ ಬರಬೇಕಾಯ್ತಲ್ರಿ. ಮುಖ್ಯವಾಗಿ ನಮ್ಗೇನು ಬೇಕು, ಆಹಾರ, ಫುಡ್ಡು, ನೀರು ಮತ್ತು ಹೆಲ್ತ್, ಎಜುಕೇಷನ್, ಇದ್ರ ಬಗ್ಗೆ ಇವ್ರಿಗೆ ಯಾವುದೂ ಕಾಳಜಿ ಇಲ್ಲ. ಹೇಳ್ತಾರೆ ದೊಡ್ಡ ದೊಡ್ಡ, ಈಗ ನೀವು ಜಲ ನಿರ್ಮಾಣ ಯಾವ್ದ್ರಿ ಫಂಕ್ಷನ್, ಅದು ಜಲ್ ಜೀವನ್ ಮಿಷನ್ದಲ್ಲಿ ನಾವು ಹಳ್ಳಿದಾಗ ಎಲ್ಲ ಕಡೆ ನೋಡು, ಓನ್ಲಿಯಲ್ಲಿ ಪೈಪ್ ಹಾಕಿಟ್ಟಿದ್ದಾರೆ ಅಷ್ಟೇ, ನೀರಿಲ್ಲ. ನೀರು ಒಂದು ಕನೆಕ್ಷನ್ ಕೊಟ್ಟಿದ್ರೆ ಹಳಿ ಪೈಪಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ದೊಡ್ಡ ಹಗರಣ ಅದು, ಕೇಂದ್ರ ಸರ್ಕಾರದ ದೊಡ್ಡ ಹಗರಣ. ಅದಕ್ಕೆ ಇಲ್ಲಿದ್ದಂಥ ಜೈಗಳು ಎಗಳು ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಇರ್ತಾರೆ. ಅದ್ರ ಸೊ ನಾವೇನು ಹೇಳ್ತೇವೆ ಅಂದ್ರೆ, ಯಾವ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲದಂಥ ಎಮ್ ಎಲ್ ಎಗಳು ಇರ್ತಾರ, ಭ್ರಷ್ಟಾಚಾರ ಮಾಡಲ್ತ ಮಿನಿಸ್ಟರ್ ಇರ್ತಾರೆ, ಅವಾಗ ಮಾತ್ರ ಕೆಳಗಿನ ಅಧಿಕಾರಿಗಳು ಹೆದರ್ತಾರೆ. ಅಸ ಪೊಲಿಟಿಕಲ್ ಕರಪ್ಷನ್ ಏನದ, ರಾಜಕೀಯ ಭ್ರಷ್ಟಾಚಾರ, ಇವೆಲ್ಲ ಬಾಂಡ್ಗಳು ತಗೊಬೋದು, ಎಲೆಕ್ಷನ್ ಬಾಂಡ್ ತಗೊಬೋದು, ಅಥವಾ ತನಗೆ ತನ್ನ ಪರವಾಗಿದ್ದಂಥವ್ರಿಗೆ ಗೊತ್ತಿದ್ದಾರೆ ಏನು ಕೊಡ್ಲತ್ತಾರೆ, ಇದೊಂದು ರೀತಿ ಕರಪ್ಷನ್ ಇದೆ ರೀ. ಅದ್ರ ಕರಪ್ಷನ್ ಬಗ್ಗೆ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಈಗಾದ್ರೂ ಕರಪ್ಷನ್ ಬಗ್ಗೆ ಮಾತಾಡತ್ತಾರೆ ಮೋದಿಯವರು, ಅದು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಈಗ ಈ ಎಲೆಕ್ಟ್ರಲ್ ಬಾಂಡು ದೊಡ್ಡ ಹಗರಣ, ಈ ದೊಡ್ಡ ಹಗರಣ ಹಿಂದಕ್ಕೆ ಹ್ಯಾಂಗೆ ಬೋಫೋರ್ ಸೈಡ್ ಬೇರೆ ಬೇರೆ ಪ್ರಕರಣದಲ್ಲಿ ಸರ್ಕಾರ ಹೋಗಿವು, ಈ ಕೂಡ ಎಲೆಕ್ಟ್ರಲ್ ಬಾಂಡ್ನಿಂದ ಸರ್ಕಾರ ಬಿದ್ದು ಬೀಳ್ತದಂತ ನಾವು ನೋಡ್ತಾ ಇದ್ದೇವೆ. ಬೀಳ್ತದ ನಮ್ಗೆ ಆಸೆ ಇದೆ, ಈ ಸರ್ಕಾರ ಹೋಗಬೇಕು. ಈ ಸರ್ಕಾರ ಮುಂದೆ ಬಂತು ಅಂದ್ರೆ ಜರ್ಮನ್ ಆ್ಯಂಡ್ ಇಟಲಿದಲ್ಲಿ ಏನಾಗಿತ್ತು ಪರಿಸ್ಥಿತಿ, ಹೋರಾಟಗಳು ಕಮ್ಯುನಿಸ್ಟ್ ಪಾರ್ಟಿಗಳದು, ಬೇರೆ ಬೇರೆ ಬಿರುಜಾ ಪಕ್ಷಗಳದು, ಬೇರೆ ಬೇರೆ ಕಾರ್ಮಿಕ ನೀತಿಗಳು, ಹಂಗಾಗಿ ಎಲ್ಲ ತೆಗೆದುಬಿಟ್ಟಿದ್ರು. ಅದು ಅಲ್ಲೇ ಅಲ್ಲಿ ಗ್ಯಾಸ್ ಚಾಂಬರ್ ಹಾಕಿ ಜನರಿಗೆ ಕೊಲೆ ಕೂಡ ಮಾಡಿದರು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಅಧಿಕಾರಿಗಳು ಮತ್ತೆ ಬಂದ್ರೆ, ಮೂರನೇ ಸಲ ಬಂದ್ರೆ ನಮ್ಮ ದೇಶದ ಆರ್ಥಿಕ ನೀತಿನ ಹೋಗ್ಬಿಡ್ತಾ ಕಾರ್ಪೊರೇಟ್ ಸರ್ಕಾರಿ ನಡೆದಂಗೆ ಆಯ್ತದ. ಹೀಗಾಗಿ ಈ ಸರ್ಕಾರ ಹೋಗ್ಬೇಕಂತೇಳಿ ದೇಶದ ಜನ ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ. ಮೋದಿ ಅವರು ಒಂದು ಮಾತು ಕೇಳಿದ್ರು, 60 ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಯದ ಈ ದೇಶಕ್ಕೆ ಅಂತ. ಸರಿ, ಕಾಂಗ್ರೆಸ್ ಏನು ಮಾಡಿಲ್ಲ, ಈ ದೇಶದ ಜನ ಅವರಿಗೆ ಪ್ರಧಾನಿ ಪಟ್ಟ ಕೊಡ್ತು. ಇವತ್ತಿನ ದಿನ ನಾವು ಕೇಳ್ತೇವೆ, 10 ವರ್ಷ ಆಯಿತು, ನೀವೇನು ಮಾಡಿರಿ ಈ ದೇಶಕ್ಕೆ? ಕಾಂಗ್ರೆಸ್ಸು 0 ಮ್ಯಾಲೆ ತಂತು, ಆದರೆ ಇವತ್ತಿನ ದಿನ 10 ವರ್ಷ ಅವರು ಮ್ಯಾಗ ತಂದಿದ ಮೇಲೆ ಈಗ ಅದಕ್ಕೆ ಕಂಟಿನ್ಯೂ ನೀ ಏನು ಮಾಡಿದಿ 10 ವರ್ಷದೊಳಗೆ, ಅದು ನೀ ಹೇಳು. ಇಲ್ಲ, ನೀ ಏನು ಮಾಡಿಲ್ಲ. ನಾವು ಇವತ್ತು ಕೇಳ್ತೇವೆ, ಏನು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದೆ. ಅದು ಏನಾಯ್ತಂದ್ರೆ ಹತ್ರಾಸ್ನ ಹಗರಣ ಆಯಿತು, ಅರ್ಧ ರಾತ್ರಿ ಸತ್ಯ ಸುಟ್ಟು ಹಾಕಿಬಿಟ್ರಿ ಅವರು. ಇನ್ನೊಂದು ಏನಾಯ್ತು, ಮಣಿಪುರ್ ಇನ್ಸಿಡೆಂಟ್ ಆಯಿತು, ಮಹಿಳೆಯರು ಇಡೀ ವಿಶ್ವದೊಳಗೆ ನಮ್ಮ ದೇಶ ತಲೆ ತಗ್ಗಿಸಂಗೆ ಕೆಲಸ ಮಾಡಿಬಿಟ್ಟ. ಅದಕ್ಕೆ ಏನರೋ ಆನ್ಸರ್ ಕೊಟ್ಟ? ಇಲ್ಲ. ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾನ, ನಾ ನೆಟ್ವರ್ಕ್ ಬಂದ್ ಮಾಡಿದ, ಇದು ಇಶ್ಯೂ ಹೆಂಗಾಯ್ತು? ಒಬ್ಬ ಮುಖ್ಯಮಂತ್ರಿಯಾಗಿ ಈ ಮಾತಾಡೋದು ಅವನ ಜವಾಬ್ದಾರಿ ಅಲ್ಲ, ಒಬ್ಬ ಪ್ರಧಾನಿಯಾಗಿ ಮೌನ ವಹಿಸೋದು ಅವನ ಜವಾಬ್ದಾರಿ ಅಲ್ಲ. ಇನ್ನೊಂದು, ರಾಮ ಮಂದಿರ ಕಟ್ಟಿದಿ, ರಾಮ ಮಂದಿರ ಹೆಂಗೆ ಕಟ್ಟಿದಿ ನೀನು? ನಮ್ಮ ದೇಶದ ತೆರಿಗೆ ಹಣ ತಗೊಂಡು ನೀನು ರಾಮ ಮಂದಿರ ಕಟ್ಟಿದಿ. ಈ ದೇಶದ ಯುವಕರು ಕೇಳೋರು ನಮಗೆ ಉದ್ಯೋಗ ಬೇಕು ಅಂತ, ನೀ ಏನು ಹೇಳ್ತಿ? ಪಕೋಡ ಮಾಡು, ಚಹಾ ಮಾರು, ಅದು ಮಾಡು ಅಂತ ಹೇಳಿದಿ. ಇದ ನೀನು ಪ್ರಧಾನ ಮಂತ್ರಿಯಾಗಿ ಮಾತಾಡೋದು. ಇನ್ನೊಂದು ಏನು ಹೇಳ್ತಿ ನೀನು, ಹಿಂದೂ ಮುಸ್ಲಿಂ ಜಗಳ ಹಚ್ಚಿಬಿಡೋದು, ಈ ಜನ ಅಂದ್ರೆ ತಂದ ಕೇಂದ್ರ ತಂದೊಂದು ಭ್ರಷ್ಟ ಕೆಲಸ ಮುಚ್ಚೋ ಸಲುವಾಗಿ ಜನರ ದಿಕ್ಕು ತಪ್ಪಿಸ್ಬಿಟ್ಟ. ಜಾತಿ ಧರ್ಮ ಅಂಬದು ಒಂದು ಮಾತು ತಂದಿಟ್ಟು ಇವ್ರು ಇದ್ರಾಗ ಸಾಯ್ಬೇಕು, ಅವತ್ತನ್ನು ಕೆಲಸ ಮಾಡಬೇಕು. ಈ ಇದ್ರೊಳಗೆ ಹಿಂಗೆಲ್ಲ ಮಾಡಿದ್ರೆ ಇವತ್ತಿನ ದಿನ ನಮ್ಮ ದೇಶ ಎಲ್ಲಿ ಬಂದು ಮುಟ್ಟುತ್ತೆ ಹಸಿವಿನೊಳಗೆ ಅಂತಂದ್ರೆ, ಇಡೀ ವಿಶ್ವದಾಗ 125 ದೇಶದೊಳಗೆ ನಮ್ಮ ದೇಶ 111 ರ್ಯಾಂಕ್ದಾಗ ಬಂದು ನಿಂತದ ಹಸಿವಿನೊಳಗೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ, ಬಡತನ ರೇಖೆಗಿಂತ ಕೆಳಗೆ ಜನ ಹೊಂಟೋದ್ರು, ಎಲ್ಲನೂ ಸರ್ಕಾರಿ ಆಸ್ತಿಗಳೆಲ್ಲ ಒಯ್ದು ಪ್ರೈವೇಟ್ ಮಾಡಿಬಿಟ್ಟ, ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಮುಚ್ಕೊಂಡು ಹೋದು, ಕೂಲಿ ಕಾರ್ಮಿಕರು ಬದುಕು ಪೂರ ಬೀದಿ ಪಾಲಾಗೋಯ್ತು, ಲಾಕ್ಡೌನ್ ಅಂತ ಮಾಡಿದ್ವಿ. ಅದರೊಳಗೆ ಏನಂದ್ರೆ ಅದೇನದು ಆನ್ಲೈನ್ ಮನೆ ಕುಂತು ಸ್ಟಡಿ ಮಾಡೋದು, ಅದರೊಳಗೆ ಮಕ್ಕಳದ ಭವಿಷ್ಯ ಪೂರ ನಿರ್ನಾಮ ಮಾಡಿಬಿಟ್ಟು. ನಾನು ಇಲ್ಲಿಂದು ಇವತ್ತು ಆ ದೇಶಕ್ಕೆ ದಾನ ಮಾಡ್ದೆ, ಈ ದೇಶಕ್ಕೆ ದಾನ ಮಾಡ್ದೆ ಅಂತ ತಂದು ಒಂದು ಹೇಳ್ಕೊಂಡು ಇವತ್ತು ವಿಶ್ವಗುರು ಆಗಿಬಿಟ್ಟ. ಯಾವ್ದಾದ್ರ ಮೇಲೆ ನೀನು ವಿಶ್ವಗುರು ಆದ್ಯಪ್ಪ? ನೀ ಇವತ್ತಿಗೆ ಇವತ್ತಿನ ತಕ್ಕ ಮಾಧ್ಯಮದೊಳಗೆ ಬಂದು ಏನಾದರೂ ನೀನು ಇವತ್ತಿಗೊಂದು ಪ್ರೆಸ್ ಮೀಟ್ ಮಾಡಿದ್ಯಾ? ಇಲ್ಲ. ಯಾಕನ್ ನಿನ್ನ ಬಳಿ ಇಲ್ಲಲ್ಲ ಅದು, ಏನು ಹಕೀಕತ್ ಹೇಳಬೇಕು, ಅದನ್ನೇ ನಿನ್ನ ಬಲ್ಲಕ್ಕಿಲ್ಲಲ್ಲ. ಹಾಂ, ಇನ್ನೊಂದು, ಇನ್ನೇನು ಕೆಲಸ ಮಾಡಿದಿ? ನಮ್ಮ ದೇಶದ ಸಂಪನ್ಮೂಲ ಹಾಳು ಮಾಡಾಕಿದ್ದೆ. ನೀನು ಯಾವ ರೀತಿ ಹಸ್ದೇವಂತದ, ಅದು ಲಂಗ್ಸ್ ಆಫ್ ಛತ್ತೀಸ್ಗಢ್ ಅಂತಾರೆ, ಅಲ್ಲಿಂದು ಪೂರಾ ನೀನು ಕಾಡು ನಾಶ ಮಾಡಿ ಇವತ್ತಿನ ದಿನ ಅಂಬಾನಿ ಕೊಟ್ಬಿಟ್ಟು.
ನಮ್ಮ ದೇಶದ ಎಲ್ಲಾನೂ ಸರ್ಕಾರಿ ಆಸ್ತಿ ಪ್ರೈವೇಟೈಸೇಷನ್ ಮಾಡಿ ಹಾಕಿ ಇವತ್ತಿನ ದಿನ ಮುಕೇಶ್ ಅಂಬಾನಿ ತಗೋರಿ, ಗೌತಮ್ ಅದಾನಿ ತಗೋರಿ, ಅವರಿಗೆ ವಿಶ್ವದೊಳಗೆ ಶ್ರೀಮಂತ ಮಾಡಿಬಿಟ್ಟು ನಮ್ಮ ದೇಶದ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಂಡ್ಯ? ಇಲ್ಲ, ಜಾತಿ ಧರ್ಮ ಜಗಳ ಹಚ್ಚೋದು, ಭಿನ್ನಾಭಿಪ್ರಾಯಗಳು ತಂದಿಕ್ಕದು, ಮಂದಿರ ಕಟ್ಟೋದು, ಮಸ್ಜಿದ್ ಕೆಳಕೋದು, ಇದಾ ನಿನ್ನ ಕೆಲಸ? ನೀನು ಇವತ್ತಿನ ದಿವಸ ಏನು ಬೇಕು ನಮ್ಮ ದೇಶದ ಜನರಿಗೆ ಅದು ನೀನು ಮಾಡಿದ್ಯಾ? ಯಾವುದನ್ನು ಮಾಡಿಲ್ಲ. ನಿರುದ್ಯೋಗ ಸಮಸ್ಯೆ ತಂದಿಟ್ಟು, ಬಡತನ ಪರಿಸ್ಥಿತಿ ತಂದಿಟ್ಟು, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ಲತ್ತರ ಅದ್ರ ಬಗ್ಗೆ ಮಾತಾಡಲ್ಲ. ನೀನು ಸುಳ್ಳು ಭಾಷಣ ಬಂದ್ ಮಾಡು ಮೊದಲು, ನಮ್ಮ ದೇಶದ ಜನರಿಗೆ ಏನು ಅಗತ್ಯ ಅದ ಮೊದಲು ಅದು ಕೆಲಸ ಮಾಡು. ಹಂಗಾಗಿ ಇವತ್ತಿನ ದಿನ ನಾವು ಕೇಳ್ತೇವೆ, ಮೋದಿ ನೀನು ಇವತ್ತಿನ ನಮ್ಮ ದೇಶ ಪ್ರಧಾನಿ ಆಗ್ಲಿಕ್ಕೆ ಲಾಯಕ್ಕಿಲ್ಲ. ಒಂದು ವೇಳೆ ನೀನು ಯಾರಾದರೂ ಬಂದನು ಡೈರೆಕ್ಟ್ ಕೇಳ್ತೀರಿ, ಕೇಳ್ರಿ. ಯಾಕೆ ನಾನು ಇಷ್ಟು ಧೈರ್ಯದಿಂದ ಹೇಳತ್ತೀನಂದ್ರೆ, ಈ ದೇಶದ ಪ್ರಜೆಯಾಗಿ, ಇದು ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಹೇಳ್ತಾ ಇದ್ದೀನಿ. ನೀನು ಇನ್ನೊಂದು ಕೆಲಸ, ದೊಡ್ಡ ಅಪರಾಧ ಮಾಡ್ಲಿಕ್ಕೆ ಹೊಂಟಿದಿ, ಸಂವಿಧಾನ ಬದಲಾಯಿಸ್ಲಿಕ್ಕೆ ಹೊಂಟಿದಿ, ದೊಡ್ಡ ತಪ್ಪು ಮಾಡ್ಲತ್ತಿದಿ, ಜನರ ಕಣ್ಣು ತೆರೆದಾವ, ನಿನ್ನ ಮೇಲೆ ಏನೋ ಒಂದು ವಿಶ್ವಾಸಿಟ್ಟು ಜನ ನಿನಗೆ ಪ್ರಧಾನಿ ಪಟ್ಟ ಕೊಟ್ಟರು, ಆದರೆ ನೀನು ಅದು ಇಟ್ಕೊಂಡಿಲ್ಲ. ದಯವಿಟ್ಟು ನೀನು ಚಲೋ ಕೆಲಸ ಮಾಡ್ತಿ ಮಾಡು, ಇಲ್ಲಾಂದ್ರೆ ಕೆಳಗಿಳಿದು ಬಂದುಬಿಡು. ನಮ್ಮ ದೇಶದ ಜನ ನಿನಗೆ ಪಾಠ ಕಲಿಸ್ತಾರೆ. ಒಂದು ದಿನ ಸಂವಿಧಾನ ಬದಲಾಯಿಸ್ಲಿಕ್ಕೆ ಹೋದಿ ಅಂದ್ರೆ ತಿರುಗೇಟು ನೀನು ಬಿದ್ದೇ ಬಿಡ್ತದೆ. ಇವತ್ತು ನಮ್ಮ ದೇಶದ ಬೆನ್ನೆಲುಬು ನಮ್ಮ ಮಹಿಳೆಯರು, ಸ್ವತಂತ್ರವಾಗಿ ನಿಂತಾರ, ಇಲ್ಲಿ ಸುಶಿಕ್ಷಿತ ಆಗಿ ನಿಂತಾರ, ವಿದ್ಯಾವಂತರಾಗ್ಯಾರ, ಜವಾಬ್ದಾರಿ ತೊಗೊಂಡು ಇದು ಒಂದು ಕೆಲಸ ಮಾಡ್ಯಾರ ಅಂದ್ರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ನೀನು ಇದ್ರ ಕೈ ಹಾಕ್ಲ ಬರಬೇಡ. ದಯವಿಟ್ಟು ಇದು ಕೆಲಸ ನೀನು ಮಾಡ್ಲ ಬರಬೇಡ. ನೀನು ಸಂವಿಧಾನ ಇದು ಮಾಡಿದಿ, ನಾವು ಮನುಸ್ಮೃತಿ ಸುಡ್ತೇವೆ. ನಾವು ನೀನು ತಿರುಗ ಮತ್ತೆ ನೀನು ಮನುಸ್ಮೃತಿ ತರ್ಲಾಗ ನೀನು ಪ್ರಯತ್ನ ಮಾಡಿದೆ ಅಂದ್ರೆ ನೀನು ನಿರ್ನಾಮ ಆಗೋದಂತೂ ಗ್ಯಾರಂಟಿ. ನಮ್ಮ ದೇಶದ ಜನರು ಎಚ್ಚರಾಗ್ಯಾರ. ಮುಂದಿನ ನೀನು ಆಸೆ ಇಟ್ಕೋಬೇಡ, ಪ್ರಧಾನಮಂತ್ರಿ ಆಯ್ತೀನಂತೇಳಿ. ಇವತ್ತು ದೇಶದಲ್ಲಿ ಮೋದಿ ಆಡಳಿತ ಬಂದಮೇಲೆ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅಂಥೇಳಿ ಇವತ್ತು ಎಲ್ಲ ಇಂಡಿಯಾನ, ಇಡೀ ಇಂಡಿಯಾನೇ ಅದಾನಿ ಇಂಡಿಯಾ, ಅಂಬಾನಿ ಇಂಡಿಯಾ ಮಾಡಿಬಿಟ್ಟಿದ್ದಾರೆ ಮೋದಿ. ಇದು ಯಾವ ಇಂಡಿಯಾ? ಇದು ಒರ್ಜಿನಲ್ ರೈತರ ಇಂಡಿಯಾ ಅದ, ಕಾರ್ಮಿಕರ ಇಂಡಿಯಾ ಅದ, ಮತ್ತು ಮಹಿಳೆಯರ ಇಂಡಿಯಾ ಅದ, ಯುವಕರ ಇಂಡಿಯಾ ಅದ. ಇಡೀ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಜನರಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ಲತ್ತದ. ಇವತ್ತು ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಸಾಕಷ್ಟು ಒಂದು ನ್ಯಾಷನಲ್ ಪಕ್ಷಕ್ಕೆ ದೊಡ್ಡ ದೇಣಿಗೆ ತಗೊಂಡು ಇವತ್ತು ಸುಳ್ಳು ಕಂಪನಿಗಳ ಆಧಾರದ ಮೇಲೆ ಸಾಕಷ್ಟು ಕೋಟಿಗಟ್ಟಲೆ ಅವ್ಯವಹಾರ ಮಾಡಿಬಿಟ್ಟು ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ಈ ಮೋದಿ ಸರ್ಕಾರವನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಈ ಸಲ ಲೋಕಸಭೆ ಎಲೆಕ್ಷನ್ನಲ್ಲಿ ಸಂಪೂರ್ಣವಾಗಿ ಪಾಠ ಕಲಿಸ್ತೀವಿ. ಎಷ್ಟು ಹೇಳಬೇಕು ಇವ್ರಿಗೆ, ಪ್ರತಿ ಸಲನೂ ಮಹಿಳೆಯರಿಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿಬಿಟ್ಟು ಇದರಲ್ಲಿ ಕೂಡ ಹಗರಣಗಳು ಮಾಡಿದ್ದಾರೆ. ಇವತ್ತು ಒಂದು ಹಳ್ಳಿಯಲ್ಲಿ ಇರುವಂಥ ಒಂದು ಹೆಣ್ಮಗಳಿಗೆ ರಕ್ಷಣೆ ಕೊಡದ ಈ ಮೋದಿ ಸರ್ಕಾರ ಭಾರತ ದೇಶದಲ್ಲಿರುವಂಥ ಯಾವ ಮಹಿಳೆಯರಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ? ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಅವರು ಪ್ರತಿ ಸಲನೂ ಜನರಿಗೆ, ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ಸುಳ್ಳು ಹೇಳ್ಕೊತಾನೇ ಬಂದಿದ್ದಾರೆ. ಇವತ್ತು ಕಾರ್ಮಿಕರ ಕಾನೂನು ಕಾಯ್ದೆ ಅಡಿ ತಂದುಬಿಟ್ಟು, ತಿದ್ದುಪಡಿ ತಂದುಬಿಟ್ಟು ಕಾರ್ಮಿಕರಿಗೆ ಮೋಸ ಮಾಡ್ತು. ಇವತ್ತು ಪ್ರತಿ ಸಲ ಹಗಲು ಇರುಳು ಇಡೀ ಮಳೆ ಚಳಿ ಅನ್ನೋದೇನೆ ಇವತ್ತು ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಪರ ಕಾಳಜಿ ಇಲ್ಲದ ಮೋದಿ ಇವತ್ತು ಯಾವ ಆಧಾರದ ಮೇಲೆ ಇವ್ರಿಗೆ ಓಟ್ ಹಾಕೋಣ ಇವತ್ತು? ಹಂಗಾಗಿ ಇವತ್ತು ಯುವಕರಿಗೆ 2 ಕೋಟಿ ಉದ್ಯೋಗಗಳು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಇವತ್ತು ಯುವಕರಿಗೆ ಕೂಡ ಇವತ್ತು ಮಣ್ಣೆ ಹಚ್ಚುವಂಥ ಕೆಲಸ ಮಾಡಿದಾರೆ. ದೇವರ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ ನಾವು ಒಳ್ಳೆ ಒಂದು ಭಾರತ ದೇಶದಲ್ಲಿ ಶಾಂತಿಯುತವಾಗಿ ಬದುಕುವಂಥ ನೆಲದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ದಬ್ಬಾಳಿಕೆ ಮಾಡಿ ಯುವಕರ ಮಧ್ಯೆ ಜಗಳ ಹಚ್ಚುವಂಥ ವ್ಯವಸ್ಥೆಯಲ್ಲಿ ಈ BJP ಪಕ್ಷ ಮಾಡ್ತಾ ಇದೆ, ಮೋದಿ ಸರ್ಕಾರ ಮಾಡ್ತಾ ಇದೆ. ನಿಜವಾಗ್ಲೂ ಯುವಕರ ಮೇಲೆ ಕಾಳಜಿ ಇತ್ತು ಅಂತಂದ್ರೆ ಇವ್ರಿಗೆ 2 ಕೋಟಿ ಉದ್ಯೋಗಗಳು ಕೊಡ್ಲಿಕ್ಕೆ 10 ವರ್ಷ ಬೇಕಾಗ್ತಿಲ್ಲ, ಅವಾಗಲೇನು ಕೊಡ್ಬೋದಾಗಿತ್ತು. ಇವತ್ತೆಲ್ಲವೂ ಇಂಡಿಯಾ ಮಾಡಿಬಿಟ್ಟಿದ್ದು ಅದಾನಿ ಮತ್ತು ಅಂಬಾನಿ ಹೆಸರಲ್ಲಿ ಅಂಥೇಳಿ ನಾನು ಸಂಪೂರ್ಣವಾಗಿ ಇದನ್ನು ಮಾಡ್ತೀವಿ. ಇವತ್ತು ಅದೇ ರಾಮ ಮಂದಿರ ನೋಡ್ರಿ, ರಾಮ ಮಂದಿರ ಅಂತಂತಂದ್ರೆ ಇವತ್ತು ಅದು ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅದು ಯಾವುದೇ ರೀತಿಯಲ್ಲಿ ರಾಮ ನಾವು ಗೌರವಿಸ್ತೀವಿ, ರಾಮಗೂ ಗೌರವಿಸ್ತೀವಿ, ಅಲ್ಲಗೂ ಗೌರವಿಸ್ತೀವಿ, ರಹೀಮಗೂ ಗೌರವಿಸ್ತೀವಿ, ಜೀಸಸ್ಗೂ ಗೌರವಿಸ್ತೀವಿ. ಹಂಗಂದ ತಕ್ಷಣ ಈ ರಾಮನಿಂದ ಏನಾದರೂ ನಮ್ಗೆ ಹೊಟ್ಟೆ ತುಂಬಕ್ಕಾಗ್ತದೇನ್ರಿ? ಇವತ್ತು ಹಸುವಿಲಿಂದ ನಾವು ಸಾಯ್ತಾ ಇದ್ದೀವಿ, ಅದಕ್ಕೆ ಆಹಾರ ಕೊಡ್ರಿ. ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಮಹಿಳೆ ಪ್ರತಿದಿನ ಎಷ್ಟೋ ಮಹಿಳೆಯರ ಅತ್ಯಾಚಾರ ದೌರ್ಜನ್ಯಕ್ಕೊಳಗಾಗ್ತಾರೆ, ಅದರಲ್ಲಿ ನೀವು ನಮ್ಗೆ ರಕ್ಷಣೆ ಕೊಡ್ರಿ. ಹಂಗಾಗಿ ಇಂಥ ಒಂದು ರಾಮನ ಹೆಸರು ಮೇಲೆ ರಾಜಕೀಯಕ್ಕೆ ಬರ್ತಾರ ಅಂತಂತಂದ್ರೆ ಅವ್ರಿಗೆ ನಾಚಿಕೆ ಆಗಬೇಕು. ಈ ಸಲ ಲೋಕಸಭೆಯಲ್ಲಿ ರಾಮನ ಹೆಸರು ಮೇಲೆ ನೀವು ಇದು ಮಾಡ್ತೀನಿ, ನಿಜವಾಗ್ಲೂ ರಾಮ ಜೀವಂತವಾಗಿ ಇಲ್ಲಿದ್ದರೆ ಅಂತಂತಂದ್ರೆ ನಿಜವಾಗ್ಲೂ ರಾಮನು ಕೂಡ BJP ಪಕ್ಷಕ್ಕೆ ಬೈತಿದ್ನೇನೋ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ನಿಜವಾಗ್ಲೂ ರಾಮನ ಹೆಸರು ಮೇಲೆ ಇವರು ವೋಟ್ ಬ್ಯಾಂಕಿಂಗ್ ಮಾಡ್ಕೋತಾರೆ ಅಂತಂದ್ರೆ ಚೆನ್ನ ನಾಚಿಕೆ ಆಗಬೇಕು. ಇಂಥ ಒಂದು ಸರ್ವಧರ್ಮ ಸಹಬಾಳ್ವೆಯಿಂದ ಬದುಕುವಂಥ ಭಾರತ ದೇಶದಲ್ಲಿ ಇವತ್ತು ನಿಜವಾಗ್ಲೂ ಒಂಥರ ಈ BJP ಪಕ್ಷ ಬಂದಮೇಲೆ ಇವತ್ತು ನಿಜವಾಗ್ಲೂ ಇಡೀ ಜನ ತತ್ತರಿಸೋಗಿದ್ದಾರೆ. ಈ ಸಲ ನಿಜವಾಗ್ಲೂ ಮೋದಿ ಮತ್ತು ಈ BJP ಪಕ್ಷಕ್ಕೆ ಪಾಠ ಕಲಿಸ್ಬೇಕಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡ್ತೀವಿ, ಬರೇಬಾರ್ದು ಅಂತ ಹೇಳ್ತೀವಿ.